ಒಂದ್ ಸ್ಮಾಲ್ ಥಿಂಗ್ ನಾನು ಕ್ಲಾರಿಫೈ ಮಾಡ್ಬೇಕಾಗಿತ್ತು, ಬಿಕಾಸ್ ಪ್ಲೀಸ್ ಬರಿ ಸ್ಟೇಜ್ ಮೇಲೆ. ಇನ್ನೊಂದ್ ರೀಲ್ ಮಾಡ್ತಾ ಇದೀರಾ? ಇನ್ನೊಂದ್ ರೀಲ್ ಮಾಡ್ತಾ ಇದೀರಾ? ಇಲ್ಲ, ನೋ ಮೀನ್ಸ್ ನೋ ಅಂತ ಕೇಳಿದಿರಲ್ಲ, ನೋ ರಿಪ್ಲೈ ಮೀನ್ಸ್ ನೋ, ಎನಿಥಿಂಗ್ ಮೀನ್ಸ್ ನೋ. ಎಷ್ಟು ಸರಿ ರೀಲ್ 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 ಅಂತ ಮೆಸೇಜ್ ಮಾಡಿದ್ದಾರೆ ಇವರು ಅಂದ್ರೆ, ಇವಾಗ ಎಲ್ಲರ ಮುಂದೆ ಹೇಳ್ತಾ ಇದೀನಿ, ನೀವ್ ರೀಲ್ ಹಂಗೆ ಕ್ಯಾಂಡಿಡೇಟ್ಸ್ ಆಗಿ ತಗೊಳ್ಳಿ, ಅದನ್ನೇ ರೀಲ್ ಮಾಡಿ. ಮೆಸೇಜ್ ಅಲ್ಲಿ ಮಾತ್ರ ಡಿಸಪಾಯಿಂಟ್ಮೆಂಟ್ ನೋಡಿದ್ದೆ, ಇದು ಆನ್ ಸ್ಟೇಜ್ ಕರೆದು ಡಿಸಪಾಯಿಂಟ್ಮೆಂಟ್ ಕೊಟ್ಟಂಗಾಗ ನನಗೆ. ಬಟ್ ಕರೆದಿದ್ದು ಒಂದ್ ರೀತಿ ಒಳ್ಳೇದಾಯ್ತು, ಜನಗಳ ಮುಂದೆನೆ ಇವತ್ತು ನಾವ್ ಇವರಿಗೆ ಸರ್ಸ್ಲೇಬೇಕು. ಇದುವರೆಗೂ ನಾನು ರಿಷಿ ಸರ್ ರಿಪ್ಲೈ ಮಾಡ್ತಾನೆ ಇದೀವಿ, ಜನ ನಮಗೆ ಕೇಳಕ್ ಕನ್ಫ್ಯೂಸ್ ಆಗಿದ್ದಾರೆ ಮೇಡಮ್ ಅಂದ್ರೆ, ನೀವು ಫಿಲಮ್ ಇದ್ರೆ ಇದ್ದೀರಾ ನೀವು ಅಥವಾ ಬೇರೆಯವ್ರು ಇದಾರ ಅಂತಂದ್ಬಿಟ್ಟು, ನಾನು ಇಲ್ಲ ಪ್ರಣೀತಾ ಮ್ಯಾಮ್ ಜೊತೆಗೆ ನಾನು ರೀಲ್ ಮಾಡ್ಸೇ ಮಾಡಿಸ್ತೀನಿ ಅಂತ ಹೇಳಿದೀನಿ. ಅಟ್ ಲೀಸ್ಟ್ ನನ್ನ ಪರವಾಗಿ ನೀವೆಲ್ಲರೂ ಹೇಳಲೇಬೇಕು, ಪ್ರಣೀತಾ ಮ್ಯಾಮ್ ಜೊತೆ ಒಂದ್ ರೀಲ್ ಮಾಡ್ಬೋದಲ್ವಾ ನೋಡಿ ಜನಗಳು ಹೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ಒಪ್ಕೊಳ್ಳೇಬೇಕು. ಐ ವಿಲ್ ನಾಟ್ ಟೇಕ್ ನೋ. ಎಸ್ ಮೀನ್ಸ್ ಎಸ್, ಇಫ್ ಯು ನೋ ಮೀನ್ಸ್ ಎಸ್, ಸೈಲೆನ್ಸ್ ಮೀನ್ಸ್ ಆಲ್ಸೋ ಎಸ್. ನೀವು ನಮ್ ಜೊತೆ ರೀಲ್ ಮಾಡ್ಲೇಬೇಕು. ಫುಲ್ ಪಾಸಿಟಿವ್ ಸೈನ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲಾನು. ಎಸ್ ಅವರಿಗೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಓಕೆ ಪ್ರಣೀತಾ, ಸೀತೆಯ ನನ್ನ ಪ್ರಕಾರ ನನ್ನ ಇಂಟರ್ಪ್ರಿಟೇಷನ್ ಆಫ್ ಯುನೋ ಸೀತೆಯ ಕಾಣಿಸ್ತಿದ್ರ ಸಿನಿಮಾದಲ್ಲಿ, ಬಟ್ ಐ ಡೋಂಟ್ ನೋ, ಸಿನಿಮಾ ನಾವೇನ ನೋಡಿಲ್ಲ, ಹೇಳಿ. ಸೊ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು. ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ, ಅದರದ್ದು ಒಂದು ಮಾಡರ್ನ್ ಟೇಕ್. ಸೊ ಇದರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಸ್ಮಾಲ್ ಸ್ಮಾಲ್ ನ್ಯೂಯನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ. ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು. ಇಂತ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ. ಅಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ, ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ. ಸೊ ಇಟ್ಸ್ ರಿಯಲಿ ಎಕ್ಸೈಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಅಂಡ್ ಟೀಮ್ ಕೂಡ ತುಂಬಾ ಚಿಲ್ಡ್ ಔಟ್ ಟೀಮ್. ಇವತ್ತಿನ ಜನರೇಷನ್ ಯೂಟ್ಯೂಬರ್ಸ್, ಇವತ್ತಿನ ಜನರೇಷನ್ ಹೇಗ್ ಮಾತಾಡ್ತಾರೆ, ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ, ಆ ತರ ಒಂದು ಕ್ರೂ. ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಹೇಳ್ತಲ್ಲ, ಒಂದು ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಬ್ಸಲ್ಯೂಟ್ಲಿ. ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು, ಯೋ ವಾವ್ ಅಂತ ಅನ್ಸಿದ್ದು, ಆ ತರ ಮೂಮೆಂಟ್ಸ್ ಇದೆಯಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ. ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ. ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯುನೋ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು, ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾಂಡ್ಸ್ ಆಲ್ ದಿ ಜೋಕ್ಸ್. Absolutely. So, otherwise, Jana theater ಬರೋಂಥವ್ರು ಆಫ್ ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು. ಬಟ್ ಅದರ್ವೈಸ್ ಅದ್ ಬಿಟ್ಟು ಏನ್ ಮೂರು ಯುನೋ ಥಿಂಗ್ಸ್ ದಟ್ ದೇ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ದೇ ಕಮ್ ಟು ದ ಥಿಯೇಟರ್? ಫ್ರಮ್ ಮೈ ಸೈಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್, ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನಮ್ಗೆ ಥಿಯೇಟರ್ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. Absolutely. And personal life really, there's been a huge change. Yes, this film ellarigu personal life kuda thumba lucky. Ee film start maad takshana director madve aadru, rishi avaru madve aadru, ame land madre, ame magu kuda madrege magu kuda maak. ಅದಕ್ಕೆ ಪಾಪ ಅವ್ರು ಮನೆಯಲ್ಲಿ ಫೋನ್ ಮಾಡಿದಾಗೆಲ್ಲ, ಸಾರಿ ನಾನು ಇದ್ರಲ್ಲಿ ಇದ್ದೀನಿ, ಸಾರಿ ನಮ್ ಔಟ್ ಆಫ್ ಕಂಟ್ರಿ, ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ, ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನನ್ ಮಗು ಆಗ್ತದೆ ಇವಾಗ ಬರಕಾಗ. ಸೊ ಅವ್ರು ಫೋನ್ ಮಾಡಿದಾಗೆಲ್ಲ ಯಾವ್ದೋ ಪರ್ಸನಲ್ ಇದ್ರಲ್ಲಿ ನಾನು ಬಿಸಿ ಆಗಿರ್ತಾ ಇದ್ದೆ. ಸೊ ನಮ್ದು ಪ್ರಾಜೆಕ್ಟ್ ಒಪ್ಕೊಂಡವರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಇನ್ ಫುಲ್ ಲೈಫ್ ಲಾಂಗ್ ನೀವು ಈ ಪ್ರಾಜೆಕ್ಟ್ ಗೆ ಏನ್ ಅಸ್ಟ್ರಾಲಜಿ ತಗೊಂಡ್ರೆ ನಮಗೂ ಗೊತ್ತಿಲ್ಲ, ಬಟ್ ಎಲ್ಲಾರು ಸೆಟಲ್ ಮಾಡಿಸ್ಬಿಟ್ಟಿದ್ದೀರಾ. ಸೊ ಆಫ್ಟರ್ ದಿಸ್ ಒಂದು ಸೈಡ್ ಬಿಸ್ನೆಸ್ ಆಗಿ ನೀವು ಮ್ಯಾಟ್ರಿಮೋನಿ ಸೈಟ್ ಓಪನ್ ಮಾಡಬಹುದು. ವಿಕಾಸ್ ಮಾಡಬಹುದು ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ. ನನ್ನ ಹತ್ರ ಬಂದು ಡೇಟ್ ತಗೊಂಡ್ ಹೋಗಿ ಅಂತ ಅಷ್ಟೇ. ನಿಮ್ಮ ಹತ್ರ ಬಂದು ಒಂದು ಸ್ಪೆಲ್ ಸೈನ್ ಮಾಡಿ, ಯಾರು ಮದುವೆ ಆಗ್ತೇವೆ ಕಷ್ಟ ಪಡ್ತಿದ್ದಾರೆ ಆಕ್ಟರ್ಸ್ ಆರ್ಟಿಸ್ಟ್ ಪ್ರಾಜೆಕ್ಟ್ ಜೊತೆಗೆ ಮದುವೆ ಉಚಿತ. ಸೊ ಎಸ್, ಇದೇನಾದ್ರು ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಎಲ್ಲರಿಗೂ ತುಂಬಾ ಲಕ್ಕಿ ಆಗಿದೆ. ನೀವು ಏನಾದ್ರು ಮದುವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಅಂತ ಅನ್ನೋದಾದ್ರೆ, ಯು ನೋ ವಾಟ್ ಟು ಡು, ರಾಮನ ಅವತಾರ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರಣೀತಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಕ್ಕ